ವೆಲ್ಕಮ್ ಬ್ಯಾಕ್ ಟು ನಮ್ಮ ಮನೆ ಅಡಿಗೆ. ಇವತ್ತು ನಾನು ಸಿಂಪಲ್ ಆಗಿ ಮತ್ತು ಟೇಸ್ಟಿ ಆಗಿರೋ ಬೇಳೆ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಸುಲಭ, ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಫಸ್ಟು ಒಂದು ಪಾತ್ರೆಗೆ ನಾನು 1 ಕಪ್ಪಷ್ಟು ಮೈದಾ ಹಾಕೋತಾ ಇದ್ದೀನಿ. ನೆಕ್ಸ್ಟು 1/4 ಟೀಸ್ಪೂನ್ಗಿನ್ನ ಕಮ್ಮಿ ಅರಿಶಿನ ಪುಡಿ, ಒಂದು ಸ್ವಲ್ಪ 1/4 ಟೀಸ್ಪೂನ್ಗಿನ್ನ ತುಂಬ ಕಮ್ಮಿ ಉಪ್ಪು. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ನೋಡಿ, ಇಷ್ಟು ಕಲಸ್ಕೊಂಡ್ಮೇಲೆ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ 5-10 ನಿಮಿಷ ನಾದ್ಕೋಬೇಕು. ನಾವು ಈ ಹೋಳಿಗೆ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಉಪ್ಪಿ ಬರುತ್ತೆ. ನೋಡಿ, ಈಗ ನಾನು ಇದನ್ನ ಚೆನ್ನಾಗಿ ನಾದಿದ್ದೀನಿ. ಈಗ ಇದರ ಮೇಲೆ 1 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ತರ ನೀಟಾಗಿ ಪೂರ ಸವರ್ಕೋಬೇಕು. ಇದ್ರ ಮೇಲೆ 1 ಪ್ಲೇಟ್ ಮುಚ್ಚಿ ಸುಮಾರು ಇದನ್ನ 20-25 ನಿಮಿಷ ಚೆನ್ನಾಗಿ ನೆನಿಲಿಕ್ಕೆ ಬಿಡ್ಬೇಕು. ನೆಕ್ಸ್ಟ್ ನಾವಿಲ್ಲಿ ಹೂರ್ಣ ರೆಡಿ ಮಾಡ್ಕೊಳ್ಳೋಣ. ನಾನೀಗ ಸುಮಾರು 2 ಕಪ್ಪಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ, ಆಮೇಲೆ 1 ಕಪ್ಪಷ್ಟು ಹಸಿಕಾಯಿ ತುರಿ, ಆಮೇಲೆ 3 ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ. ನಿಮ್ಗೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಬೆಲ್ಲನ ಸ್ವಲ್ಪ ಜಾಸ್ತಿಯಾಗಿ ಹಾಕೋಬಹುದು. ನಾನಿಲ್ಲಿ ಮೀಡಿಯಮ್ ಆಗಿ ತಗೊಂಡಿದ್ದೀನಿ. ನಾನಿಲ್ಲಿ ಏಲಕ್ಕಿ ಆಗ್ಲಿ, ಒಣಶುಂಠಿ ಪೌಡರ್ ಆಗ್ಲಿ ಏನು ಹಾಕೋತಾ ಇಲ್ಲ, ಹೀಗೆ ಮಾಡ್ತಾ ಇದ್ದೀನಿ. ಹೀಗೆ ಮಾಡಿದ್ರೆ ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸುಮಾರು 7-8 ಗ್ಲಾಸ್ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದ್ಮೇಲೆ ನಾವು ತಗೊಂಡಿರೋ ತೊಗರಿ ಬೇಳೆನ ತೊಳ್ಕೊಂಡು ಇದ್ರೊಳಗೆ ಹಾಕೋಬೇಕು. ನೋಡಿ, ಈಗ ನೀರು ಚೆನ್ನಾಗಿ ಕುದಿತಾ ಇದೆ. ನಾವು ಇಲ್ಲಿ ತೊಗರಿ ಬೇಳೆ ಹಾಕೊಳ್ಳೋಣ. ನಾನು ತೊಗರಿ ಬೇಳೆನ 2-3 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ತೊಗರಿ ಬೇಳೆನ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಬೇಳೆ ಆಲ್ಮೋಸ್ಟ್ ಬೆಂದಿದೆ. ನೋಡಿ, ಈ ತರ ಈ ಹದಕ್ಕೆ ಬೆಂದಿದ್ರೆ ಸಾಕು. ಈಗ ಇದನ್ನ ಆಫ್ ಮಾಡಿಕೊಂಡು ಬೇಳೆನ ಬಸ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ಬೇಳೆ ಮತ್ತೆ ಕಟ್ಟನ್ನ ಸೆಪರೇಟ್ ಆಗಿ ಮಾಡ್ಕೊಂಡಿದ್ದೀನಿ. ಬೇಳೆ ಕಟ್ಟಿಂದ ಹೋಳಿಗೆ ಸಾರು ಮಾಡೋದು ಹೇಗೆ ಅನ್ನೋದನ್ನ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಈ ಬೇಳೆಗೆ ನಾವು ಚಚ್ಚಿಟ್ಕೊಂಡಿರೋ ಬೆಲ್ಲ ಹಾಕೊಳ್ಳೋಣ, ಆಮೇಲೆ ಕಾಯಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಪ್ಲೇಟ್ ಮುಚ್ಚಿ ಇದು ಫುಲ್ ತಣ್ಣಗಾಗೋವರೆಗೂ ಬಿಡಬೇಕು. ಈಗ ನೋಡಿ, ಬೇಳೆ ತಣ್ಣಗಾಗಿದೆ. ಈಗ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ಈಗ ನಾನು ಇದನ್ನ ಗ್ರೈಂಡರ್ ಅಲ್ಲಿ ರುಬ್ಕೋತಾ ಇದ್ದೀನಿ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನ 1 ಪಾತ್ರೆಗೆ ಎತ್ಕೊಳ್ಳೋಣ. ನೋಡಿ, ಹೂರ್ಣ ಈಗ ರೆಡಿಯಾಗಿದೆ. ನಾವು ಈಗ ಇದನ್ನ ಹೋಳಿಗೆ ತಟ್ಕೊಳ್ಳೋಣ. ನೋಡಿ, ಹೋಳಿಗೆ ಇಟ್ಟು ಎಲ್ಲ ಚೆನ್ನಾಗಿ ನೆಂದಿದೆ. ಈ ತರ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಈಗ ಇದನ್ನ
ತಟ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಹೋಳಿಗೆ ಪೇಪರ್ ತಗೊಂಡಿದ್ದೀನಿ. ಈಗ ಇದ್ರ ಮೇಲೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಇದನ್ನ ನೀಟಾಗಿ ಈ ತರ ಸವರ್ಕೊಳ್ಳೋಣ. ನೋಡಿ, ನೆಕ್ಸ್ಟ್ ನಾನು ಇಷ್ಟು ಗಾತ್ರ ಹೋಳಿಗೆ ಹಿಟ್ಟು ತಗೊಂಡಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಈ ತರ ತೊಟ್ಕೊಳ್ಳೋಣ. ನೆಕ್ಸ್ಟ್ ನಾನು ಇಷ್ಟು ದಪ್ಪ ಉಂಡೆ ಹೂರ್ಣ ತಗೊಂಡಿದ್ದೀನಿ. ಈಗ ಹೂರ್ಣನ ಈ ತರ ಮಧ್ಯೆ ಇಟ್ಟು ಈ ತರ ಕವರ್ ಮಾಡಬೇಕು. ನೆಕ್ಸ್ಟ್ ಇದ್ರ ಮೇಲೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೀಟಾಗಿ ಹೋಳಿಗೆ ತಟ್ಕೋಬೇಕು. ನೋಡಿ, ಈ ತರ ತೆಳ್ಳಗೆ ತಟ್ಕೋಬೇಕು. ನೆಕ್ಸ್ಟ್ ಈಗ ಹೆಂಚು ನಾನು ಕಾಯ್ಲಿಕ್ಕೆ ಇಟ್ಟಿದ್ದೆ. ಈಗ ಹೆಂಚ್ ಮೇಲೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಎಣ್ಣೆ ಈ ತರ ಹಾಕೊಳ್ಳೋಣ. ನೆಕ್ಸ್ಟ್ ನಾವು ಈ ತರ ತಟ್ಟಿರೋ ಹೋಳಿಗೆನ ಈ ತರ ಹಾಕೊಳ್ಳೋಣ. ನೆಕ್ಸ್ಟ್ ಒಂದು 30 ಸೆಕೆಂಡ್ಸ್ನಷ್ಟು ಬಿಟ್ಟು ಈ ತರ ಎತ್ಕೋಬೇಕು ಪೇಪರ್ನ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಮೀಡಿಯಂ ಹೀಟಲ್ಲೇ ಹೋಳಿಗೆನ ಬೇಯಿಸ್ಕೋಬೇಕು. ನೆಕ್ಸ್ಟ್ ಇದ್ರ ಮೇಲೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ನೆಕ್ಸ್ಟ್ ನಾವು ತಿರುವ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ ಈಗ ಆಗಿದೆ. ಈಗ ಇದನ್ನ ಒಂದು ಪ್ಲೇಟಿಗೆ ಎತ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿಯಾದ ಬೇಳೆ ಒಬ್ಬಟ್ಟು ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.